ಎಸ್ ಕ್ಷಣಕ್ಷರಿ ಅವರ ಕ್ಷಣ ಹೊತ್ತು ಆಣಿಮುತ್ತು. ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಪ್ರವಚನಗಳಲ್ಲಿ ದೈವ ಸಾಕ್ಷಾತ್ಕಾರದ ಮಾರ್ಗಗಳ ಜೊತೆ ಜೊತೆಗೆ ಅರ್ಥಪೂರ್ಣ ಬದುಕಿನ ಮಾರ್ಗಗಳನ್ನು ತಿಳಿಸ್ಕೊಡ್ತಾರೆ. ಅವರು ಹೇಳಿದ ಒಂದು ಮನೋಜ್ಞ ಕಥೆ. ಒಂದೂರಿನಲ್ಲಿದ್ದ ಬಡ ದಂಪತಿಗಳ ಬಳಿ ಒಂದು ಹಸು ಇತ್ತು. ಹಸು ಕೊಡುವ ಹಾಲೆ ಅವರ ಜೀವನಾಧಾರ. ಹಸುವಿಗೆ ಸಾಕಷ್ಟು ಹುಲ್ಲು ಹಾಕಲು ಅವ್ರ ಹತ್ರ ಅನುಕೂಲ ಇರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಗೃಹಿಣಿ ಹಸುವಿಗೆ ಸ್ನಾನ ಮಾಡಿಸಿ ಕುಂಕುಮ ಇಟ್ಟು ಪೂಜಿಸ್ತಾ ಇದ್ರು. ನೀನು ನಮ್ಮ ಪಾಲಿನ ದೇವರು, ನಿನ್ನಿಂದಾಗಿ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳಿ ಅದರ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು. ನಂತರ ಹಸುವನ್ನು ಹುಲ್ಲು ಮೇಯ್ಕೊಂಡು ಬರೋದಕ್ಕೆ ಅಟ್ತಾ ಇದ್ರು. ಹಸು ಯಾರ್ದೋ ಹೊಲಕ್ಕೆ ಹೋಗ್ತಾ ಇತ್ತು, ಹುಲ್ಲು ಮೇಯ್ತಾ ಇತ್ತು. ಕೆಲವೊಮ್ಮೆ ಹೊಲದ ಮಾಲೀಕರ ಕೈಗೆ ಸಿಕ್ಕಾಕೊಂಡು ಪಿಟ್ಟು ತಿಂತಾ ಇತ್ತು. ಅವರು ಹೊಡೆದೋಡಿಸಿದಾಗ ಅಲ್ಲಿಂದ ಮುಂದಿನ ಹೊಲಕ್ಕೆ ನುಗ್ತಾ ಇತ್ತು. ಕೆಲವೊಮ್ಮೆ ಅಲ್ಲಿಯೂ ಹೊಡೆತ ತಿಂತಾ ಇತ್ತು. ಹೇಗೋ ಏನೋ ಅರೆ ಹೊಟ್ಟೆ ತುಂಬಿಸ್ಕೊಂಡು ಸಂಜೆ ಮನೆಗೆ ಮರಳತಾ ಇತ್ತು. ಆಗ ಗೃಹಿಣಿ ಅದರ ಕಾಲುಗಳನ್ನು ತೊಳೆದು, ನೀನು ನಮ್ಮ ಪಾಲಿನ ದೇವರು, ನಿನ್ನಿಂದಾಗಿ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳಿ ನಮಸ್ಕರಿಸಿ ಹಾಲು ಕರ್ಕೊಳ್ತಾ ಇದ್ಲು. ಒಮ್ಮೆ ಎಲ್ಲೂ ಹುಲ್ಲು ಸಿಗದೆ ಬೇಸರಗೊಂಡ ಹಸು ಊರಿನ ಅಂಚಿನಲ್ಲಿದ್ದ ಕಾಡನ್ನು ಪ್ರವೇಶಿಸ್ತು. ಕಾಡಿನಲ್ಲಿ ದೊಡ್ಡ ಹುಲ್ಲುಗಾವಲೆ ಸಿಕ್ತು. ಹಸು ಆನಂದದಿಂದ ಹುಲ್ಲು ಮೇಯ್ತು. ಬೈಯುವವರು ಹೊಡೆಯುವವರು ಯಾರೂ ಇರಲಿಲ್ಲ. ಕಾಡಿನಲ್ಲೇ ವಾಸವಾಗಿದ್ದ ಮತ್ತೊಂದು ಹಸುವಿನ ಪರಿಚಯವಾಯಿತು. ಎರಡೂ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಂಡವು. ಸಂಜೆ ಆಯಿತು. ಹೊಟ್ಟೆ ತುಂಬ ಹುಲ್ಲು ಮೇಯ್ದಿದ್ದ ಹಸು ಮನೆಗೆ ಹಿಂದಿರುಗ್ತು. ಅಂದು ಒಂದು 2 ಲೀಟ್ರ್ ಹಾಲು ಹೆಚ್ಚಾಗಿ ಕೊಡ್ತು. ಸಂತೋಷಗೊಂಡ ಗೃಹಿಣಿ ಮತ್ತೊಂದು ನಮಸ್ಕಾರ ಮಾಡಿದ್ರು. ಮರುದಿನ ಹಸು ಮತ್ತೆ ಕಾಡಿಗೆ ಹೋಯಿತು. ಸ್ವಚ್ಛಂದವಾಗಿ ಹುಲ್ಲು ಮೇಯ್ತಾ ಇದ್ದಾಗ ಕಾಡಿನ ಹಸು, ಇಲ್ಲಿ ಬೇಕಾದಷ್ಟು ಹುಲ್ಲಿದೆ, ಹೊಡೆಯೋರು ಯಾರೂ ಇಲ್ಲ. ನೀನು ಇಲ್ಲೇ ಇದ್ದುಬಿಟ್ರೆ ಊರಿಂದ ಇಲ್ಲಿಗೆ ಮೈಲುಗಟ್ಟಲೆ ನಡೆಯೋ ತೊಂದರೆ ಇರೋದಿಲ್ಲ. ಒಂದು ಹಿಡಿ ಹುಲ್ಲು ಹಾಕದ ಮನೆಗೆ ಯಾಕೆ ಹೋಗ್ತೀಯಾ ಅಂತ ಪ್ರಶ್ನಿಸ್ತು. ಆಗ ಊರ ಹಸು, ಅವ್ರು ನನಗೆ ಹುಲ್ಲು ಹಾಕೋದಿಲ್ಲ ನಿಜ, ಅಲ್ಲಿಂದಿಲ್ಲಿಗೆ ನಡೆಯೋದು ಕಷ್ಟ ಅನ್ನೋದು ನಿಜ, ನನ್ನನ್ನು ಸಾಕಿಕೊಂಡವರು ಬಡವರಾಗಿರೋದು ನಿಜ, ಆದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಗೃಹಿಣಿ ನನ್ನ ಪಾದ ತೊಳೆದು ಪೂಜೆ ಮಾಡಿ ನಮಸ್ಕರಿಸಿ, ನೀನು ನಮ್ಮ ಪಾಲಿನ ದೇವರು, ನಿನ್ನಿಂದಾಗಿ ನಮ್ಮ ಜೀವನ ನಡೀತಾ ಇದೆ ಅನ್ನೋ ಒಳ್ಳೆ ಮಾತುಗಳನ್ನು ಕೇಳಿದಾಗ ಒಂದು ರೀತಿ ಆನಂದವಾಗತ್ತೆ, ಆ ಒಳ್ಳೆ ಮಾತುಗಳಿಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂತು. ಎಂದು ಯಾರಿಂದಲೂ ಒಳ್ಳೆ ಮಾತನ್ನು ಕೇಳದಿದ್ದ ಕಾಡಿನ ಹಸುವಿಗೆ ಊರ ಹಸುವಿನ ಮಾತು ಅರ್ಥವೇ ಆಗಲಿಲ್ಲ. ಇಲ್ಲಿಗೆ ಕಥೆ ಅಂತ್ಯವಾಯಿತು, ಆದರೆ ಅದರ ಸಂದೇಶಕ್ಕೆ ಅಂತ್ಯವೇ ಇಲ್ಲ. ಹೊಟ್ಟೆಗೆ ಸಾಕಷ್ಟು ಹುಲ್ಲು ಸಿಗದಿದ್ದರೂ ಒಂದು ಒಳ್ಳೆ ಮಾತಿಗಾಗಿ ಹಸು ಹಾತೊರಿತಾ ಇರುತ್ತೆ. ಹಾಗೆ ನಮ್ಮ ಮನೆಯವರು, ಮಕ್ಕಳು, ಸಹೋದ್ಯೋಗಿಗಳು, ಗೆಳೆಯರು ಎಲ್ಲರೂ ಒಳ್ಳೆ ಮಾತಿಗಾಗಿ ಹಾತೊರಿತಾನೆ ಇರ್ತಾರೆ ಅಲ್ವೇ?